ಫ್ರೆಂಡ್ಸ್, ನಮಸ್ಕಾರ. ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ನನ್ನ ವಿಡಿಯೋದಲ್ಲಿ ಒಂದು ಗ್ರ್ಯಾಂಡಾಗಿ ಕಾಣಿಸುವಂಥ, ಫಾಸ್ಟಾಗಿ ಮುಗಿಯುವಂಥ ಕುಚ್ಚಿನ ಡಿಸೈನ್ನ ತೋರಿಸ್ತಿದ್ದೀನಿ. ಈ ಕುಚ್ಚಿನ ಡಿಸೈನ್ಗೆ ಏನೇನು ಐಟಮ್ಸ್ ಬೇಕು ಅಂತ ನೋಡೋಣವಾ. ಫಸ್ಟು ನೋಡಿ, ನಾನಿಲ್ಲಿ ಈ ರೀತಿ ಪರ್ಲ್ ಬೀಡ್ಸ್ ಅಂದರೆ ತೊಗೊಂಡಿದ್ದೀನಿ. ಚಿಕ್ಕ ಚಿಕ್ಕ ಪರ್ಲೆಲ್ಲ ಹೀಗೆ ನೋಡಿ ಜಾಯಿನ್ ಆಗಿ ಒಂದು ದೊಡ್ಡ ಬೀಡ್ಸ್ ಇರುತ್ತೆ. ಈ ಥರ ಸಿಗತ್ತೆ ನಿಮಗೆ ಶಾಪ್ಗಳಲ್ಲಿ. ಮತ್ತು ಈ ಥರ ಗೋಲ್ಡನ್ ಬೀಡ್ಸು, ಮತ್ತು ನೋಡಿ ಈ ರೀತಿ ಸಣ್ಣ ಗೋಲ್ಡನ್ ಬೀಡ್ಸ್, ಮತ್ತು ಸೂಜಿಗೆ ದಾರನ ಹಾಕಿಟ್ಕೊಂಡಿದ್ದೀನಿ. ನೋಡಿ ಇವಾಗ ದಾರನ ಅಂತೂ ರೆಡಿ ಇದೆ ಅಲ್ವಾ. ಇದೆಲ್ಲ ಹಾಕೋದು ಹೇಗೆ ಅಂತ ನೋಡೋದಕ್ಕಿಂತ ಮುಂಚೆ, ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ನೋಡಿ ಫ್ರೆಂಡ್ಸ್, ಇವಾಗ ನಾನಿಲ್ಲಿ ಹೀಗೆ ಬಟ್ಟೆಗೆ ಫಸ್ಟು ಹೀಗೆ ಸೂಜಿನ ಹೀಗೆ ತಗೋತಾ ಇದ್ದೀನಿ. ಒಂದು ಎರಡು ಸರಿ ಹೀಗೆ ನಾಟ್ ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ. ಹೀಗೆ ನಾಟ್ ಹಾಕೋದ್ರಿಂದ ತುಂಬ ಟೈಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಈ ಥರ ಫಸ್ಟ್ ಒಂದು ಬೀಡ್ಸ್ನ, ಫ್ಲವರ್ ಬೀಡ್ಸ್ನ ಹೀಗೆ ಹಾಕ್ತಾ ಇದ್ದೀನಿ. ನೆಕ್ಸ್ಟು ವೈಟ್ ಕಲರು ಬೀಡ್ಸು, ದೊಡ್ಡ ಬೀಡ್ಸು. ನೆಕ್ಸ್ಟು ಚಿಕ್ಕ ಗೋಲ್ಡನ್ ಬೀಡ್ಸು. ನೋಡಿ ಮತ್ತೊಂದು ಗೋಲ್ಡನ್ ಬೀಡ್ಸ್ನ ಹಾಕ್ತಾ ಇದ್ದೀನಿ. ಫಸ್ಟು ನಾನಿಲ್ಲಿ ಈಗ ಮೂರು ಚಿಕ್ಕ ಚಿಕ್ಕ ಗೋಲ್ಡನ್ ಬೀಡ್ಸ್ನ ಹಾಕ್ತಾ ಇದ್ದೀನಿ. ನೋಡಿ ಹೀಗೆ ನಿಧಾನವಾಗಿ ಎಳ್ಕೋಬೇಕು. ನಂತರ ನೋಡಿ ಈ ಗೋಲ್ಡನ್ ಬೀಡ್ಸ್ ಏನಿರುತ್ತೆ ಅದಿಷ್ಟನ್ನು ಬಿಟ್ಕೋಬೇಕು ಹಾಗೆ. ಅದನ್ನು ಬಿಟ್ಟು ವೈಟ್ ಬೀಡ್ಸ್ ಏನಿರುತ್ತೆ, ಬೀಡಿರತ್ತಲ್ಲ, ಅದ್ರ ಒಳಗಡೆ ಹೀಗೆ ಸೂಜಿನ ತೊಗೋಬಿಟ್ಟು ಮೇಲ್ಗಡೆ ಒಂದು ಗೋಲ್ಡನ್ ಬೀಡ್ಸ್ ಇರತ್ತಲ್ಲ ಅದ್ರ ಒಳಗೆ ಹೀಗೆ ತೊಗೋಬೇಕು. ಹೀಗೆ ನಿಧಾನಕ್ಕೆ ದಾರನ ಎಳ್ಕೊಂಬಿಟ್ಟು ಬಟ್ಟೆಗೆ ಹೀಗೆ ನಾಟ್ ಹಾಕಬೇಕು. ಒಂದು ಎರಡು ಮೂರು ಸರಿ ಹೀಗೆ ಟೈಟಾಗಿ ಬಟ್ಟೆಗೆ ದಾರನ ಹಾಕಿ ತೆಗೆದು ಕೊನೆಗೆ ಹೀಗೆ ನಾಟ್ ಹಾಕಿದರೆ ಕರೆಕ್ಟಾಗಿ ಫಿಕ್ಸ್ ಆಗುತ್ತೆ. ನೆಕ್ಸ್ಟು ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೋಬೇಕು. ನೋಡಿ ಮತ್ತೆ ನಾನು ತೋರಿಸ್ತಾ ಇದ್ದೀನಿ, ಹೀಗೆ ದಾರನ ನಾಟ್ ಹಾಕ್ಕೊಂಡ್ಬಿಟ್ಟು ನೋಡಿ ಸೇಮ್ ಡಿಸ್ಟೆನ್ಸಲ್ಲೇ ಹಾಕ್ಕೋಬೇಕು ಒಂದಕ್ಕೊಂದು. ಇಲ್ಲಾಂದರೆ ಫಸ್ಟ್ ನೀವು ಮಾರ್ಕ್ ಮಾಡ್ಕೊಂಡ್ಬಿಟ್ರು ನಡೆಯುತ್ತೆ, ಎಷ್ಟು ಡಿಸ್ಟೆನ್ಸ್ ಬೇಕು ಅಂತ ನೋಡಿಕೊಂಡು. ನೋಡಿ ಹೀಗಿಲ್ಲಿ ಒಂದು ನಾಲ್ಕು ಸಾರಿ ನೋಡಿ ದಾರ ಹಾಕಿ ಆದಮೇಲೆ ಫಸ್ಟು ತೀರ ಒಂದು ಗೋಲ್ಡನ್ ಬೀಡ್ಸು, ಮತ್ತು ಈ ರೀತಿ ದೊಡ್ಡ ಬೀಡ್ಸು, ಪರ್ಲ್ ಬೀಡ್ಸ್ ಒಂದು, ಮತ್ತು ಚಿಕ್ಕ ಚಿಕ್ಕದಾಗಿರೋ ಮೂರು ಗೋಲ್ಡನ್ ಬೀಡ್ಸ್ನ ಹಾಕ್ಕೋಬೇಕು. ಇವಾಗ ಹೀಗೆ ಎಳ್ಕೊಂಬಿಟ್ಟು ನೋಡಿ ಅಪ್ಪರ್ಲ್ ಬೀಡ್ ಏನಿರತ್ತಲ್ಲ ಅದರ ಒಳಗಡೆ ಹೀಗೆ ದಾರನ ತಗೊಂಡು ಗೋಲ್ಡನ್ ಬೀಡ್ ಮೇಲ್ಗಡೆ ಒಂದಿರತ್ತಲ್ಲ ಅದರ ಒಳಗಡೆನೆ ಮತ್ತೆ ಹೀಗೆ ದಾರನ ಹಾಕಿಬಿಟ್ಟು ಬಟ್ಟೆಗೆ ಒಂದು ಎರಡು ಸಾರಿ ಹೀಗೆ ಹಾಕಿ ನಾಟ್ ಹಾಕ್ಕೋಬೇಕು. ದಾರ ಬಿಚ್ಚದೇ ಇರೋ ರೀತಿ ಟೈಟಾಗಿ ನಾಟ್ ಹಾಕ್ಕೋಬೇಕು ಫ್ರೆಂಡ್ಸ್. ಇವಾಗ ಎಕ್ಸ್ಟ್ರಾ ದಾರನ ಕಟ್ ಮಾಡಿದರೆ ಆಯಿತು. ನೋಡಿ ಇದೇ ಡಿಸ್ಟೆನ್ಸಲ್ಲಿ ನೆಕ್ಸ್ಟು ನಾವು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೋಡಿ ನಾನಿಲ್ಲಿ ಮತ್ತೊಮ್ಮೆ
ತೋರಿಸ್ತಾ ಇದ್ದೀನಿ. ಹೀಗೆ ಬಟ್ಟೆಗೆ ಒಂದೆರಡು ಸಾರಿ ದಾರನ ಹಾಕ್ಕೊಂಡ್ಬಿಟ್ಟು ಟೈಟಾಗಿ ಹೇಳ್ಕೋಬೇಕು, ನಾಟ್ ಬಿಚ್ಚದೇ ಇರೋ ರೀತಿ, ಅಂದರೆ ದಾರ ಕಟ್ಟಾಗಬಾರ್ದು. ಮೇಲ್ಗಡೆ ಈ ರೀತಿ ಒಂದು ಗೋಲ್ಡನ್ ಬೀಡ್ಸ್ನ ಹಾಕ್ತಾ ಇದ್ದೀನಿ. ನಂತರ ಮತ್ತೊಂದು ವೈಟ್ ಕಲರ್ ಪರ್ಲ್ ಬೀಡಿದು, ಮತ್ತು ಮೂರು ಚಿಕ್ಕ ಚಿಕ್ಕ ಗೋಲ್ಡನ್ ಬೀಡ್ಸ್ನ ಹಾಕ್ತಾ ಇದ್ದೀನಿ. ನೋಡಿ, ಹೀಗೆ ದಾರನ ನೀಟಾಗಿ ಎಳ್ಕೊಂಡು ನಂತರ ನೋಡಿ, ಹೀಗೆ ದೊಡ್ಡ ಬೀಡೇನಿರುತ್ತೆ ಅದರ ಒಳಗಡೆ ದಾರನ ತಗೋಬೇಕು. ನೆಕ್ಸ್ಟು ಮೇಲ್ಗಡೆ ಒಂದು ಗೋಲ್ಡನ್ ಬೀಡಿರತ್ತಲ್ಲ, ಅದರ ಒಳಗಡೆ ಹೀಗೆ ದಾರನ ಎಳ್ಕೊಂಡ್ಬಿಟ್ಟು ಬಟ್ಟೆಗೆ ಒಂದು ಎರಡು ಮೂರು ರೌಂಡು ಹಾಕಿ ನೆಕ್ಸ್ಟು ನಾಟ್ ಹಾಕಿದರೆ ಆಯಿತು. ತುಂಬಾ ಈಸಿ ಅಲ್ವಾ ಫ್ರೆಂಡ್ಸ್, ಇದು ತುಂಬ ಬೇಗನೆ ಮುಗ್ದೋಗ್ಬಿಡತ್ತೆ. ಮತ್ತು ಸ್ಯಾರಿ, ದುಪ್ಪಟ ಇದೆಲ್ಲ ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ. ಇದು ಅಂದರೆ ಪರ್ಲ್, ಚಿಕ್ಕ ಚಿಕ್ಕ ಪರ್ಲ್ ಇರೋದ್ರಿಂದ ನಿಮಗೆ ಯಾವುದೇ ಸೀರೆಗಾಗಲಿ ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ. ನೋಡಿ, ಈಗ ಫುಲ್ ಹಾಕಿ ಆಗಿದೆ, ಈ ರೀತಿ ಕಾಣಿಸ್ತಾ ಇದೆ ಎಲ್ಲ ಕುಚ್ಚು. ಸೇಮ್ ಡಿಸ್ಟೆನ್ಸಲ್ಲಿ ಇದ್ದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆಲ್ಲ ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೋತಿದ್ದೀನಿ ಫ್ರೆಂಡ್ಸ್. ನಿಮ್ಮ ಸೀರೆಗಳಿಗೂ ಈ ರೀತಿ ಸಿಂಪಲ್ಲಾಗಿ ಈಸಿಯಾಗಿ ಹಾಕೋದಾದರೂ ಲುಕ್ ಮಾತ್ರ ತುಂಬಾ ಗ್ರ್ಯಾಂಡ್ ಇರುತ್ತೆ. ನೀವು ಒಂದ್ಸಲ ಈಸಿಯಾಗಿ ಹಾಕ್ಕೋಬೋದು, ಮತ್ತು ಸಮಯನೂ ಸಹ ಬಹಳ ಕಡಿಮೆ ತಗೊಳುತ್ತೆ. ನೀವು ಒಂದ್ಸಲ ಈ ಕುಚ್ಚನ್ನ ಟ್ರೈ ಮಾಡಿ ನೋಡಿ. ಈ ಮೂರು ಹಾಕಿರೋ ಚಿಕ್ಕ ಚಿಕ್ಕ ಬೀಡ್ಸ್ ಹಾಕಿದ್ದೀವಲ್ಲ, ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇದರಿಂದ ನಮಗೂ ಇನ್ನೂ ಹೆಚ್ಚಿನ ವಿಡಿಯೋನ ಮಾಡಿ ಹಾಕೋದಕ್ಕೆ ಸಹಾಯ ಆಗುತ್ತೆ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ, ಮತ್ತು ಇದರಿಂದ ಅವರಿಗೂ ಸಹ ಒಂದು ರೀತಿಯ ಕುಚ್ಚಿನ ಡಿಸೈನ್ನ ಕಲಿಯೋದಕ್ಕೆ ಸಹಾಯ ಆಗುತ್ತೆ. ಇದೆಲ್ಲ ಫ್ಯಾನ್ಸಿ ಸೀರೆಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಫ್ಯಾನ್ಸಿ ಸೀರೆಗಳಿಗೆಲ್ಲ ಬೀಡ್ಸು ಮತ್ತು ಸ್ಟೋನ್ ವರ್ಕೆಲ್ಲ ಇರತ್ತಲ್ಲ, ಈ ಡಿಸೈನು ತುಂಬಾ ಲುಕ್ ಕೊಡುತ್ತೆ. ನೀವು ನಿಮ್ಮ ಫ್ಯಾನ್ಸಿ ಸೀರೆಗಳಿಗೂ ಸಹ ಇದನ್ನು ಹಾಕ್ಕೋಬೋದು. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.